ಹಲೋ ಎವ್ರಿವನ್, ಇವತ್ತು ನಾನು ಇಡ್ಲಿ ಮತ್ತು ಶೇಂಗಾ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಒಂದು ಲೋಟ ಉದ್ದಿನ ಬೇಳೆ, ಒಂದು 2 ಚಮಚ ಮೆಂತೆ, ಒಂದು 4 ಚಮಚ ಆಗೋಷ್ಟು ಅವಲಕ್ಕಿನ 4 to 5 hours ನೆನೆಸ್ಕೋಬೇಕು. ಇದು ಅಕ್ಕಿ ರವೆ 1:3 ನೆನೆಸ್ಕೊಬೇಕು. ಅದಕ್ಕೊಂದು ಅದನ್ನೊಂದು 1/2 ಗಂಟೆ ಮುಂಚೆ ನೆನೆಸಿಟ್ಕೊಬೇಕು. ಎಲ್ಲ ಕಲಸೋವಾಗ ಚೆನ್ನಾಗಿ ಗ್ರೈಂಡ್ರಲ್ಲಿ ನುಣ್ಣಗೆ ಒಂದು 40 to 50 minutes ರುಬ್ಬಬೇಕು. ರುಬ್ಬಿದ ಮೇಲೆ ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಮಾಡಿ 7 to 8 hours ಇಡಬೇಕು. ಉಪ್ಪು ಹಾಕಿ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ನಾನು 2 ದಿನಕ್ಕೆ ಆಗೋಷ್ಟು ರುಬ್ಕೊಂಬಿಡ್ತಾ ಇದ್ದೀನಿ. ಸಪ್ರೇಟಾಗಿ 2 ದಿನಕ್ಕೆ ಸಪ್ರೇಟಾಗಿ ಬಗ್ಗಿಸ್ಕೊಂಡು ಇಟ್ಕೊಳ್ತೀನಿ. ನಾನು ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ 7 to 8 hours ಫರ್ಮೆಂಟ್ ಆಗಬೇಕು. ನೋಡಿ, ಚೆನ್ನಾಗಿ ಹುಳಿ ಬಂದಿದೆ. ಚೆನ್ನಾಗಿ ಒಂದ್ಸಲ ಮಗ್ಚ್ಕೊಬೇಕು. ನಾನು ಲೋಟದಲ್ಲೇ ಇಡ್ಲಿ ಮಾಡೋದು ಯಾವಾಗ್ಲೂ ಲೋಟದಲ್ಲಿ. ಮತ್ತೆ ಒಂದು ತಟ್ಟೆ ಇಟ್ಬಿಟ್ಟು ಮಾಡ್ತೀನಿ. ಲೋಟಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಗ್ರೀಸ್ ಮಾಡ್ಕೊಬೇಕು. ಎಲ್ಲ ಲೋಟಕ್ಕೂ ಹಿಟ್ಟು ಹಾಕ್ಕೊಂಡು ಕರೆಕ್ಟಾಗಿ ಕುಕ್ಕರಲ್ಲಿ ಅರೇಂಜ್ ಮಾಡ್ಕೊಂಬಿಟ್ಟು 10 ನಿಮಿಷ ದೊಡ್ಡ ಉರಿಲಿ, ಒಂದು 10 ನಿಮಿಷ ಚಿಕ್ಕ ಉರಿಲಿ ಇಟ್ಬಿಟ್ರೆ ಇಡ್ಲಿ ಚೆನ್ನಾಗಿ ಮೆದುವಾಗಿ ಚೆನ್ನಾಗಿ ಬೆಂದ್ಕೊಂಡು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೆದುವಾಗಿ ಬೆಂದ್ಕೊಂಡು ಬಂದಿದೆ. ಈಗ ಶೇಂಗಾ ಚಟ್ನಿಗೆ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಕಲರ್ ಆಗೋ ತನಕ ಮೀಡಿಯಮ್ ಉರಿಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ನೆಕ್ಸ್ಟ್ ಅದನ್ನು ಪಾತ್ರ ಚೇಂಜ್ ಮಾಡಿ ಕೊಬ್ಬರಿ ಎಣ್ಣೆ ಹಾಕಿ 1 ಚಮಚ ಉದ್ದಿನ ಬೇಳೆ, 1 ಚಮಚ ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಗ್ಚಬೇಕು. ಅದೊಂದು ಸೆಕೆಂಡ್ ಸ್ವಲ್ಪ ಸೆಕೆಂಡ್ಸ್ ಹುರಿದ ತಕ್ಷಣ ಶುಂಠಿ ಹಾಕಿದ್ರಾಯಿತು. ಶುಂಠಿ ಹಾಕಿ ಅದ್ರ ಜೊತೆಗೆ ಕರಿಬೇವು ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಕಲರ್ ಬರಬೇಕು, ಬ್ರೌನ್ ಕಲರ್ ಬರಬೇಕು ಉದ್ದಿನ ಬೇಳೆ ಕಡಲೆಬೇಳೆ. ಅದು ಚೆನ್ನಾಗಿ ಕಲರ್ ಬಂದ ಕೂಡಲೇ ಹೆಚ್ಚಿರೋಂಥ ಈರುಳ್ಳಿ ಹಾಕಬೇಕು. ತುಂಬ ಸಣ್ಣದಾಗೇನು ಹೆಚ್ಕೋಬೇಕಂತಿಲ್ಲ, ಹೇಗಿದ್ದರೂ ರುಬ್ತೀವಲ್ಲ ಅದಕ್ಕೋಸ್ಕರ ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಅದೊಂಚೂರು ಈರುಳ್ಳಿ ಒಂಚೂರು ಮೆತ್ತಗಾಗಿದ ತಕ್ಷಣ 2 ಟೊಮೆಟೊ, ನಾನು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ. ಟೊಮೆಟೊ ಚೆನ್ನಾಗಿ ಮೆದುವಾಗೋ ತನಕ ಹುರ್ಕೊಬೇಕು. ಹುರ್ಕೊಂಡ್ಮೇಲೆ ಬಾಣಲಿ ಅದನ್ನು ಮತ್ತೆ ಚೇಂಜ್ ಮಾಡಿ ತಣ್ಣಗಾಕಿಟ್ಬಿಟ್ಟು 1 ಮಿನಿಟ್ಸ್ ಹುರ್ಕೊಂಬಿಡಿ. ಈಗ ಹುರಿದಿರೋಂಥ ಕಡಲೆ ಬೀಜ ಇದು ನೋಡಿ, ಇದು ತಣ್ಣಗಾಗಿದೆ. ಟೊಮೆಟೊ ಈರುಳ್ಳಿ ಮಿಕ್ಸ್ಚರು ಮತ್ತು ಇದಕ್ಕೇ ಈಗ 1 ಮಿನಿಟ್ಸು ಹುರಿದಿರೋವಂಥದ್ದು. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು 1 ಮಿನಿಟ್ಸ್ ಹುರ್ಕೊಳ್ಳಿ. ಎಲ್ಲದನ್ನು ಇದಕ್ಕೆ ಸೇರಿಸಿ ಉಪ್ಪು ಸ್ವಲ್ಪ ಹಾಕಿ ಒಂಚೂರು ಹುಣಸೆಹಣ್ಣು, ಹುಣಸೆಹಣ್ಣೇನು ಜಾಸ್ತಿ ಬೇಕಾಗಲ್ಲ ಯಾಕಂದರೆ 2 ಟೊಮೆಟೊ ಹಾಕಿದ್ದೀನಿ ನಾನು, ಎಲ್ಲ ಸೇರಿ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು. ಇದು ತುಂಬ ಚೆನ್ನಾಗಿ ನುಣ್ಣಗೆ ಬರುತ್ತೆ, ನುಣ್ಣಗೆ ಪೇಸ್ಟ್ ಆಗುತ್ತೆ. ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಆಯಿತು. ಹುಣಸೆಹಣ್ಣು ನೋಡಿ ಇವಾಗ ಹಾಕಿದ್ದೀನಿ. ನುಣ್ಣಗಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ ಹಾಕಿ 1 ರೌಂಡ್ ರುಬ್ಬಿದ್ರೆ ಆಯಿತು. ಮತ್ತು ಅದೇ ಪಾತ್ರಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು. ನೀವು ಬೇಕಾದ್ರೆ ಉದ್ದಿನ ಬೇಳೆನೂ ಹಾಕ್ಕೋಬೋದು ಒಗ್ಗರಣೆಗೆ, ನಾನು ಬರೀ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಹೊಟ್ಟದ ತಕ್ಷಣವೇ ರುಬ್ಬಿರೋ ಪೇಸ್ಟ್ ಹಾಕಿ ಆಫ್ ಮಾಡಿದ್ರೆ ಸಾಕು, ಅದನ್ನೇನು ಮಗ್ಚಬೇಕಾಗಿಲ್ಲ, ಬಿಸಿ ಮಾಡಬೇಕಾಗಿಲ್ಲ ಚಟ್ನಿನ. ನೋಡಿ ಸಾಸಿವೆ ಹೊಟ್ಟಾಗಿದ್ದ ತಕ್ಷಣ ಚಟ್ನಿನ ಹಾಕಿದ್ರಾಯಿತು. ಈ ಪೊಸಿಷನಲ್ಲೇ ಉಪ್ಪು ಖಾರ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಬೋದು. ಇಡ್ಲಿ ಮತ್ತು ಶೇಂಗಾ ಚಟ್ನಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ ಇನ್ ದಿಸ್. ಥ್ಯಾಂಕ್ ಯು.